ಸ್ವಯಂ ಪ್ರೇರಿತ ರಕ್ತದಾನ ಮಾಡುವ ಮೂಲಕ ಬ್ಲಾಸಂ ರೆಸಾರ್ಟ್ ಮಾಲೀಕರು ಹಾಗೂ ಸಿಬ್ಬಂದಿಗಳು ಸಾಮಾಜಿಕ ಜವಾಬ್ದಾರಿಯನ್ನು ಮೆರೆದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಪ್ರವಾಸೋದ್ಯಮ ಕೇಂದ್ರವಾದ ಚಿಕ್ಕಮಗಳೂರಿನಲ್ಲಿ ಉಳ್ಳವರು ವ್ಯಾಪಾರೋದ್ಯಮ ದೃಷ್ಟಿಯಿಂದ ರೆಸಾರ್ಟ್ಗಳನ್ನು ಆರಂಭಿಸುವುದು ದೊಡ್ಡ ಉದ್ದಿಮೆಯಾಗಿ ಬದಲಾಗಿದೆ. ಇದರಂತೆ ಹೊಸಪೇಟೆಯಲ್ಲಿ ಬ್ಲಾಸಂ ರೆಸಾರ್ಟ್ ಕೂಡ ಆರಂಭವಾಗಿದೆ. ಅಚ್ಚ ಹಸಿರಿನ ಪರಿಸರದಲ್ಲಿ ನಿರ್ಮಿಸಿರುವ ಬ್ಲಾಸಂ ರೆಸಾರ್ಟ್ ಆಹ್ಲಾದಕರ ವಾತಾವರಣ ಸುಸಜ್ಜಿತ ಕಟ್ಟಡದೊಂದಿಗೆ ಮೇಳೈಸಿ ನಿಂತಿರುವುದಲ್ಲದೆ ಅಷ್ಟಕ್ಕೆ ಸುಮ್ಮನಾಗದ ಮಾಲೀಕರು ತಮ್ಮ ತಂಡದೊಂದಿಗೆ ಪರಿಸರ ಸ್ವಚ್ಛತೆ, ಪ್ಲಾಸ್ಟಿಕ್ ನಿರ್ಮೂಲನೆ ಸೇರಿದಂತೆ ಅನೇಕ ಸೇವಾ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದರಂತೆ ತಮ್ಮಲ್ಲಿರುವ ಸಾಮಾಜಿಕ ಜವಾಬ್ದಾರಿ ಸೇವಾ ಮನೋಭಾವದ ತುಡಿತದಿಂದ ತಮ್ಮ ರೆಸಾರ್ಟ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳನ್ನು ಉರಿದುಂಬಿಸಿ ಸಾಮೂಹಿಕವಾಗಿ ಸ್ವಯಂ ಪ್ರೇರಿತ ರಕ್ತದಾನ ಮಾಡುವ ಮೂಲಕ ಸಾಮಾಜಿಕ ಹೊಣೆಗಾರಿಕೆ ಮೆರೆದಿದ್ದಾರೆ. ಸ್ವಯಂ ಪ್ರೇರಿತ ರಕ್ತದಾನ ಸ್ವೀಕರಿಸಿ ಮಾತನಾಡಿದ ಜಿಲ್ಲಾ ರಕ್ತನಿಧಿ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಮುರಳೀಧರ್ ಅವರು, ಬ್ಲಾಸಂ ರೆಸಾರ್ಟ್ ಮಾಲೀಕರು, ಅವರ ಕುಟುಂಬ ವರ್ಗದವರು ಹಾಗೂ ಸಿಬ್ಬಂದಿಗಳು ಶ್ರೇಷ್ಠವಾದ ಸ್ವಯಂ ಪ್ರೇರಿತ ರಕ್ತದಾನ ನೀಡುವ ಮೂಲಕ ಸಾಮಾಜಿಕ ಸೇವೆ ಮಾಡುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ಇವತ್ತಿನ ದಿನ ಬಹಳ ಒಳ್ಳೆಯ ದಿನ ಅಂತ ಹೇಳಬಹುದು. ಯಾಕೆ ಅಂತಂದರೆ ಈ ಚಿಕ್ಕಮಗಳೂರಿನ ಬ್ಲಾಸಂ ರೆಸಾರ್ಟಿನ ಸಂಸ್ಥಾಪಕರು ಹಾಗೂ ಈ ಸಂಸ್ಥೆಯ ಎಲ್ಲ ಸಿಬ್ಬಂದಿಯವರು ಇವತ್ತಿನ ದಿನ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಅವರ ಕೈಗೆ ಜೋಡಿಸಿ ಒಂದು ಸಮಾಜಕ್ಕೆ ಒಳ್ಳೆಯದಾಗಲಿ ಎನ್ನುವ ಮೂಲಕ ರಕ್ತದ ಎಲ್ಲ ದಾನಗಳಲ್ಲಿಯೂ ರಕ್ತದಾನವೇ ಶ್ರೇಷ್ಠ ಎಂದು ಅವರು ಸಾರ್ತಾ ಇದ್ದಾರೆ. ರಕ್ತದಾನ ನೀಡಿದ ನಂತರ ಮಾತನಾಡಿದ ಬ್ಲಾಸಂ ರೆಸಾರ್ಟ್ ಮಾಲೀಕರಾದ ಮಂಜುನಾಥ್ ಹಾಗೂ ಅವರ ಕುಟುಂಬಸ್ಥರು, ಕಾರ್ಪೊರೇಟ್ ಜವಾಬ್ದಾರಿಯಲ್ಲಿ ಸಾಮಾಜಿಕ ಸೇವೆಯೂ ಕೂಡ ಒಂದಾಗಿದ್ದು ವಿಶ್ವ ಪರಿಸರ ದಿನಾಚರಣೆ ಸೇರಿದಂತೆ ಅನೇಕ ಸಾಮಾಜಿಕ ಸೇವೆಗಳನ್ನು ಮಾಡಿಕೊಂಡು ಬಂದಿದ್ದೇವೆ. ಅದರಂತೆ ವಿಶ್ವ ರಕ್ತದಾನ ದಿನಾಚರಣೆ ಅಂಗವಾಗಿ ಇಂದು ಸ್ವಯಂ ಪ್ರೇರಿತ ರಕ್ತದಾನ ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರಲ್ಲದೆ ಮಗನ ಸಾಮಾಜಿಕ ಸೇವೆಯ ಬಗ್ಗೆ ತಾಯಿಯೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇವತ್ತು ಬ್ಲಾಸಂ ರೆಸಾರ್ಟಲ್ಲಿ ಬ್ಲಡ್ ಡೊನೇಷನ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಈ ಬ್ಲಡ್ ಡೊನೇಷನ್ ಪ್ರೋಗ್ರಾಮು ನಮ್ಮಲ್ಲಿ ಸುಮಾರು ಸೋಷಲ್ ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿ ಪ್ರೋಗ್ರಾಮಲ್ಲಿ ಒಂದು ನಾವು ಕ್ಲೀನ್ ಡ್ರೈವ್ ಪ್ರೋಗ್ರಾಮು ಮತ್ತು ನೋ ಪ್ಲಾಸ್ಟಿಕ್ ಪಾಲಿಸಿ ಮತ್ತು ವರ್ಲ್ಡ್ ದ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಪಾಲಿಸಿಯಲ್ಲಿ ಎಲ್ಲ ಮಾಡ್ತಿದ್ದೀವಿ. ಅದರಲ್ಲಿ ಬ್ಲಡ್ ಡೊನೇಷನ್ ಒಂದು ಭಾಗ. ಆ್ಯಕ್ಚುಲಿ ಇದು ವರ್ಲ್ಡ್ ಬ್ಲಡ್ ಡೊನೇಷನ್ ಡೇ ದಿನ ಮಾಡಬೇಕು ಅಂತ ಇದ್ವಿ. ಆವತ್ತಿನ ದಿವಸ ನಮ್ಮ ಮೆಡಿಕಲ್ ಆಫೀಸರ್ಸು, ಮೆಡಿಕಲ್ ಸಿಬ್ಬಂದಿಗಳು ತುಂಬ ಬ್ಯುಸಿ ಇದ್ದರು, ಅದರಿಂದ ಇವತ್ತಿಗೆ ಇಟ್ಕೊಂಡಿದ್ದೀವಿ. ದಿನ ಯಾವುದಾದ್ರೆ ಏನಂತೆ, ನಾವು ಕೊಡೋ ಬ್ಲಡ್ ಡೊನೇಷನು ಎಲ್ರಿಗೂ ಉಪಯೋಗ ಆದರೆ ಅದಕ್ಕಿಂತ ಸಂತೋಷ ವಿಷಯ ಬೇರೆ ಇಲ್ಲ. ಅದರಲ್ಲಿ ಜೀವದಾನ ಕೊಡಬೇಕು ಅಂತ ಹೇಳಿದ್ರೆ ರಕ್ತದಾನ ಅನ್ನೋದು ಫಸ್ಟ್ ಮೇನ್ ಆಗಿ ಬರುತ್ತೆ. ಸೊ ರಕ್ತದಾನ ಕೊಡೋದ್ರಲ್ಲಿ ನಮ್ಗೆ ತುಂಬ ಸಂತೋಷ ವಿಷಯ. ಸೊ ನಾವೆಲ್ಲ ಈ ಬ್ಲಡ್ ಡೊನೇಷನ್ ಪ್ರೋಗ್ರಾಮಲ್ಲಿ ಭಾಗಿಯಾಗಿದ್ದೀವಿ. ಮತ್ತು ಬ್ಲಡ್ ಡೊನೇಷನ್ ಡಾಕ್ಟರ್ ಹೇಳ್ದಂಗೆ ಸುಮಾರು ಬೆನಿಫಿಟ್ಸ್ ಇದೆ. ಬ್ಲಡ್ ಕೊಡೋರಿಗೂ ಬೆನಿಫಿಟ್ಸ್ ಇದೆ, ಬ್ಲಡ್ಡು ತಗೊಳ್ಳೋರಿಗೂ ತುಂಬ ಬೆನಿಫಿಟ್ ಆಗುತ್ತೆ. ಕೊಡೋರಿಗೆ ಅವರು ಅರ್ಲಿ ಡಿಸೀಸ್ನ ಐಡೆಂಟಿಫೈ ಮಾಡ್ಬೋದು, ಮತ್ತು ಅವರು ಪ್ರಿಕಾಷನ್ಸ್ ತೊಗೊಂಡು ಅವ್ರ ಹೆಲ್ತ್ನ ಅವರೇ ಕಾಪಾಡ್ಕೋಬೋದು. ಮತ್ತು ಬ್ಲಡ್ಡು ತಗೊಳ್ಳೋರು ತುಂಬ ರಿಕ್ವೈರ್ಮೆಂಟ್ ಇರುತ್ತೆ. ಬ್ಲಡ್ ಡೊನೇಷನ್ಗೆ ನಮ್ಮ ಮಗ ಅರೇಂಜ್ ಮಾಡಿರೋದು ತುಂಬ ಸಂತೋಷ ಆಗ್ತಾಯಿದೆ. ಇಲ್ಲಿಗೆ ಬಂದು ನಮ್ಮ ಸ್ಟಾಫ್ ನಮ್ಮ ಮಕ್ಕಳು ಬ್ಲಡ್ ಕೊಡ್ತಾ ಇರೋದು ತುಂಬ ಸಂತೋಷ ಆಗ್ತಾಯಿದೆ. ಆಮೇಲೆ ನಮ್ಮಿಂದ ಒಂದು ಬ್ಲಡ್ ಡೊನೇಷನಿಂದ ಮೂರು ಜನ ಉಳಿತಾರೆ ಅಂದರೆ ನಮ್ಮ ಕಡೆಯಿಂದ ತುಂಬ ಜನ ಉಳಿತಾರೆ ಅಂದ್ಬಿಟ್ಟು ನನಗೆ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ. ನನ್ನ ಮಗ ಈ ಥರ ಪ್ರೋಗ್ರಾಮ್ ಎಲ್ಲ ಮಾಡಿ ಜನಕ್ಕೆ ಉಪಯೋಗ ಆಗೋದು ತುಂಬ ಖುಷಿ ಆಗ್ತಾಯಿದೆ ನನಗೆ. ಬರೀ ಲಾಭಕ್ಕೋಸ್ಕರನೇ ಅಲ್ದಿರ, ವ್ಯಾಪಾರಕ್ಕೋಸ್ಕರನೇ ಅಲ್ದಿರ, ಸಮಾಜ ಸೇವೆ ಮಾಡಬೇಕು ಅಂತ ಈ ಥರ ಪ್ರೋಗ್ರಾಮ್ಗಳೆಲ್ಲ ಇಟ್ಕೊಂಡು ಮಾಡ್ತಾ ಇರೋದು ಇನ್ನೂ ಖುಷಿ ತರ್ತಾ ಇದೆ. ಆ್ಯಂಡ್ ಮೈ ಹಸ್ಬೆಂಡ್ ಮಿಸ್ಟರ್ ಮಂಜುನಾಥ್ ಟುಡೇ ಹಿ ಹ್ಯಾಸ್ ಅರೇಂಜ್ ಫಾರ್ ದಿ ಬ್ಲಡ್ ಕ್ಯಾಂಪ್ ಆ್ಯಂಡ್
we are really happy that we all were donating over there as a part of team. As a lady, I have donated my first plate over here, and I hope that everybody should join this camp. Even the ladies should join here and do the blood donation as per their thing. And I feel very happy today to give the blood from my side, and I hope everybody in Blossom Resort, even they should be happy to be a part of team with us.